ಯಾಕೆ ಪರೀಕ್ಷೆ ನನ್ಗೇನಾಗಿದ್ರು ಪರವಾಗಿರ್ಲಿ ಆದ್ರೆ ಬಾ ಮನಿಗ್ ಹೀಗಾಗೋಯ್ತಲ್ಲ ನಮ್ಮ ಅತ್ತೆಮ್ಮನ್ ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತ ಹೀಗೆಲ್ಲ ಮಾಡ್ದೆ ಆದ್ರೆ ಕಣ್ಣೀರ್ ಮಾಡ್ಬಿಟ್ಟಲ್ಲ ನನ್ನೇನು ತಪ್ಪಿರ್ಲಿಲ್ಲ ಮನೆಯವ್ರೆಲ್ಲಾ ಖುಷಿ ಆಗಿರ್ಬೇಕು ಅನ್ನೋ ಒಳ್ಳೆ ಉದ್ದೇಶದಲ್ಲಿ ಹೀಗೆಲ್ಲಾ ಮಾಡ್ದೆ ಆದ್ರೆ ಯಾಕೆ ಶೇಕ್ ಮಾಡ್ದೆ ನೀನು ಯಾಕೆ ತರ ನನ್ನ ಸಿಕ್ಕಾಕಸ್ಬಿಟ್ಟೆ ದೇವ್ರೆ ನಮ್ ಮಾವನಿಗ ಏನು ಆಗ್ಬಾರ್ದು ನಮ್ ಮಾವನಿಗೇನು ಆಗ್ಬಾರ್ದು ಇದ್ದು ಬೈಡ್ಕೊಳ್ತೀನಿ ಪ್ಲೀಸ್ ನಮ್ಮ ಮಾವನ್ ಕಾಪಾಡು ನನ್ನಿಂದ ಆಗಿರೋ ತಪ್ಪೆಗೆ ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡು ಅದನ್ನ ಹೊತ್ತಾಳಿ ಮಾತ್ರ ಕಿತ್ಕೊಳ್ಬೇಡ ಅವ್ರ ಅವ್ರು ಖುಷಿಯಾಗಿತ್ಕೋಬೇಡ ನನ್ ಮಾವನ್ ಜೀವ ಕಿತ್ಕೊಳ್ಬೇಡ ಇವ್ರಿಗೆಲ್ಲ ಸಮಾಧಾನ ಆಗುತ್ತೆ ಅಂದ್ರೆ ನಾನ್ ಬೇಕಾದ್ರೆ ಮನೆ ಬಿಟ್ಟು ಹೋಗಕ್ಕೂ ಸಿದ್ಧ ಇದ್ದೀನಿ ಆದ್ರೆ ಅಂತ ಯಾವ ಜೀವನ ಹೋಗ್ಬಾರ್ದು ಆತರ ಏನಾದ್ರು ಆದ್ರೆ ನನ್ ಮೇಲೆ ನನ್ಗೆ ಅಸಹ್ಯ ಆಗುತ್ತೆ ಈಗಾಗ್ಲೇ ತುಂಬಾ ತಪ್ಪು ಮಾಡಿದ್ರಿ ಚಿತ್ಕೊಳ್ಳೋದು ಅರ್ಲಿದೀನಿ ದಯವಿಟ್ಟು ನನ್ನಿಂದ ಒಂದ್ ಜೀವ ಹೋಗೋ ತಪ್ಪ ಅಂತೂ ಮಾಡಿಸ್ಬೇಡುವ ನಾನು ಯಾವತ್ತು ಯಾವ ವಿಷಯಕ್ಕೂ ಹರ್ಕೆ ಓದ್ತಿಲ್ಲ ಇವತ್ತು ಹರಕೆ ಓದ್ತಾ ಇದ್ದೀನಿ ನಾವ್ ಮಾವ ದಿನ ಉಪವಾಸ ಮಾಡ್ತೀನಿ ದೇವ್ರ ಗುಡ್ಡದಲ್ಲಿ ಸೇವೆ ಮಾಡ್ತೀನಿ

ಏನಪ್ಪಾ ಮಾಡೋದು ಅಕ್ಕ ಯಾಕೆ ಈ ತರ ಒದ್ದಾಡ್ತಿದ್ಯಾ ಏನಾಯ್ತು ಒಂದು ಕೋಟಿಗ ಆಫರ್ ಬಂದಿದೆ ಕಣೆ ಯಾವ್ದಕ್ಕ ಮಾವನ್ನ ಸಾಯಿಸೋದಕ್ಕೆ ಸಾಯಸ್ಬಿಡ್ ಅಕ್ಕಯ್ ಸುಮಿರೇ ಯಾರ ಜೊತೆನಾದ್ರೂ ಜೊಟ್ಟಿ ಹಿಡಿದು ಜಗಳ ಆಡು ಅಂದ್ರೆ ಜಗಳ ಆಡ್ಬಿಡ್ಬೋದು ನಾಲ್ಕು ಬಾರಿಸು ಅಂದ್ರೆ ಬಾರಿಸ್ಬಿಡ್ಬೋದ್ ಕಣೆ ಕೊಲೆ ಮಾಡೋದು ಅಂದ್ರೆ ಈಗ ಹುಡ್ಗಾಟನಾ ಅಯ್ಯೋ ಸುಮ್ಮನಿರಕ್ಕೂ ಮನ್ಸಾಗ್ತಿಲ್ಲ ಕಣೆ ಹಿಂಗ್ ಒಂದ್ ಲಕ್ಷನ ಎರಡ್ ಸಾಲದಕ್ಕೆ ನೋಡಕ್ ಆಗಲ್ಲ ಬಿಟ್ರೆ ಏನಾದ್ರೂ ಆಗ್ಬೋದು ಅವಳು ಮನೆಯಿಂದ ಆಗ್ತಾಳೋ ಅಥವಾ ಆ ರಾಮಾಚಾರಿ ಅವಳ ಪರ ವಹಿಸ್ಕೊಂಡ್ ಬರ್ತಾನೋ ಯಾರಿಗ್ ಗೊತ್ತು ಅದೇ ನನಗ್ ಭಯ ಆಗ್ತಿರೋ ಕಣೆ ಸರಿ ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ ನಮ್ಮ ಮಾವ ಸಾಯೋದ್ರಿಂದ ತುಂಬಾ ಅನುಕೂಲ ಇದೆ ಕಣೆ ಈ ಕಡೆ ದುಡ್ಡು ಬರುತ್ತೆ ಆ ಕಡೆ ಆ ಪೀಡೆ ಮನೆ ಬಿಟ್ಟು ತಲುಪ್ತಾಳೆ ಹೇಗೂ ಮಾವನ್ ವಯಸ್ಸಾಗಿದೆ ಹಾರ್ಟ್ ಅಟ್ಯಾಕ್ ಬೇರೆ ಆಗಿದೆ ಇನ್ನು ಆಪರೇಷನ್ ನಡೀತಾನೆ ಇದೆ ಅಂತ ಅಂದ್ರೆ ನಮ್ ಮಾವ ಸಾಯೋದ್ ಪಕ್ಕ ನಮ್ಮಾವ ಔರಗೌರೆ ಹೋದ್ರ ನಾನೇ ಸಾಯಿಸ್ಬಿಟ್ಟೆ ಅಂತ ಆ ಮಾನ್ಯತಾತ್ರ ಒಂದು ಕೋಟಿ ಇಸ್ಕೊಂಡ ಬಿಡ್ತೀನಿ ಕಣೆ ಅಪ್ಪಾ ದೇವರ ಏನ ಕೈ ಮುಗಿತಿನಿ ನಿಕ್ಕಿದ್ರೆ ತುಪ್ಪ ದೀಪನ ಹಚ್ಚತೀನಿ ಹೇಗಾದರೂ ಮಾಡಿ ನಮ್ಮಾವನ ಕರ್ಕೊಂಡ ಬಿಡಪ್ಪ ಯಾವಾಗ ನೋಡಿದ್ರು ದೇವ ಸೇವೆ ದೇವ ಸೇವೆ ಅಂತಿದ್ರು ಒಂದೆಷ್ಟು ತಿನ್ನತ್ರ ಕರ್ಸ್ಕೊಂಡ ಬಿಡು ನಿನ್ಗೆ ಎಷ್ಟು ಬೇಕೋ ಅಷ್ಟು ಸೇವೆ ಮಾಡ್ಸ್ಕೋ ಅವ್ರ ಏನಾದ್ರು ಸತ್ರೆ ನಿನ್ಗೆ ಉರುಳು ಸೇವೆ ಮಾಡ್ತೀನಿ ಹೇಗಾದ್ರು ಮಾಡಿ ನಮ್ಮ ಮಾವನ ಕರ್ಕೊಂಡ್ಬಿಡಪ್ಪ ನೋಡಿ ಮೇಡಮ್ ಒಂದು ಸಣ್ಣ ತಪ್ಪಿನ ಎಂತ ಅನಾಹುತ ಆಯ್ತು ಮೇಡಮ್ ಟೈಮ್ ಸರಿ ಇಲ್ದೇ ಇರುವಾಗ ನಾವು ಎಚ್ಚರಿಕೆಯಿಂದ ಇರ್ಬೇಕು ಮೇಡಮ್ ನೋಡಿ ದುಡ್ಡು ಕಳ್ಕೊಳ್ಳದೆ ಇದ್ದಿದ್ರೆ ಎಲ್ಲ ಇಷ್ಟು ಸರಿ ಹೊಟ್ಟೋಗಿರೋದು ನೋಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಳ್ಳೆ ಕೆಲಸಗಳನ್ನ ಮಾಡ್ತೀರ ಇಲ್ಲೋ ಒಂದು ಕಡೆ ತಪ್ಪು ಮಾಡಿ ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟೋರ್ ಆಗ್ಬಿಡ್ತೀರ ಇನ್ನು ನಿಮಗೆ ಯಾವುದನ್ನು ಹೇಗೆ ನಿಭಾಯಿಸ್ಬೇಕು ಅಂತಾನೆ ಅರ್ಥ ಆಗಲ್ಲ ಯಾವಾಗ ಮೇಡಮ್ ಇದನ್ನೆಲ್ಲ ಕಲಿಯೋದು ನೀವು ನೋಡಿ ಕಾರ್ಯಕ್ರಮಕ್ಕೋಸ್ಕರ ಎಷ್ಟೆಲ್ಲಾ ಕಷ್ಟ ಪಟ್ರಿ ಅದನ್ನಷ್ಟು ದೊಡ್ಡ ಸಂಭ್ರಮ ಮಾಡಿದ್ರಿ ಈಗಾಗ್ಲೆ ಅಪ್ಪನಿಗೆ ನಿಮ್ಮಲ್ಲಿ ಅರ್ಧ ಕೋಪ ಕಮ್ಮಿ ಆಗೋಗಿತ್ತು ಮೇಡಮ್ ಗುರು ಶಿಷ್ಯರನ್ನು ಒಂದು ಮಾಡಿ ಅವ್ರ ಕೋಪ ನೀವೇ ಅಳ್ಸಾಕಿದ್ರಿ ಇದೊಂದು ಕಾರ್ಯಕ್ರಮ ಏನಾದ್ರು ಚೆನ್ನಾಗಿ ನಡೆದಿದ್ರೆ ಮನೆಯವರೆಲ್ಲ ನಿಮ್ಮನ್ನ ತಲೆ ಮೇಲೆ ಇಡ್ಕೊಂಡು ಮೆರ್ಸಿರೋರು ತಪ್ಪು ಮಾಡ್ಬಿಟ್ರಿ ಮೇಡಮ್ ನೀವು ತಪ್ಪ ಮಾಡಿದ್ರಲ್ಲ ರಾಮಾಚಾರಿ ಬೇಕು ಅಂತ ಮಾಡಸಿತ್ತು ಇಂಥ ಜವಾಬ್ದಾರಿಗಳನ್ನ ವಹಿಸ್ಕೊಂಡಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಮೇಡಮ್ ನಮ್ಮಂತ ಮಿಡ್ಲ್ ಕ್ಲಾಸ್ ಸಣ್ಣದಾಗಿ ಇಡುವುದ್ರು ಸುಧಾರಿಸ್ಕೊಳ್ಳೋದಕ್ಕೆ ದಿನಗಳೇ ಬೇಕಾಗುತ್ತೆ ದಿನಗಳೆಲ್ಲ ತಿಂಗಳು ಬೇಕಾಗತ್ತೆ ಮೇಡಮ್ ನೀವು ದುಡ್ಡು ಕಳ್ಕೊಳ್ಳಿಲ್ಲ ಅಂದಿದ್ರೆ ಸಂಭ್ರಮದಲ್ಲಿ ಶುರು ಆಗಿದ್ ಸಡಗರ ಆ ಸಂಭ್ರಮದಲ್ಲೇ ಮುಗ್ದೋಗ್ತಿತ್ತು ಮೇಡಮ್ ಆದ್ರೆ ಈಗ ನೋಡಿ ಏನೇನೋ ಆಗೋಯ್ತು ಕ್ಷಮಸು ರಾಮಚಾದಿ ನನ್ನ ಅಂತ ಪ್ರಶ್ನೆ ಅಲ್ಲ ಮೇಡಮ್ ಒಂದೇ ಏನಾಗುತ್ತೋ ಅನ್ನೋ ಆತಂಕದಲ್ಲಿದ್ದೇನೆ ನಿಮಗೆ ಗೊತ್ತು ಮನೆಯವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ಕೋಪ ಇದೆ ಈಗ ಕೋಪದ ಬೆಂಕಿಗೆ ನೀವೇ ತುಪ್ಪ ಸುರಿಯೋ ಕೆಲಸ ಮಾಡ್ಕೊಂಡ್ಬಿಟ್ರಲ್ಲ ಮೇಡಮ್ ಇಲ್ಲ ರಾಮಚಾದ ತುಪ್ಪ ಸುರಿಯೋ ಕೆಲಸ ಮಾಡ್ತಿರೋದು ನಾನಲ್ಲ ನಿಮ್ಮ ಅತ್ತಿಗೆ ದುಡ್ಕಂಡಿದ್ದು ನಾನಲ್ಲ ದುಡ್ ಕದ್ದಿದ್ದು ನಿಮ್ಮತ್ಗೆ ಆದ್ರೆ ಇದನ್ನೆಲ್ಲ ನೀನ್ ಹತ್ರ ಹೇಳೋಕ್ ಆಗಲ್ಲ ರಾಮಚಾರಿ ಷಷ್ಟಿ ಪೂರ್ತಿ ಛತ್ರದಲ್ಲಿ ಆಗಿದೆ ಎಲ್ಲ ಕಾರಣ ನಿಮ್ ಅಂತ ಹೇಳಿ ಮನೆ ಓಡಿಲ್ಲ ಇಲ್ಲ ರಾಮಚಾರಿ ನಾನ್ ಮನೆ ಓಡಿಯೋ ಸೊಸೆ ಆಗೋಕೆ ಇಷ್ಟ ಪಡಲ್ಲ ಅದ್ರ ಬದ್ಲು ನಾನೇ ಬಯಸ್ಕೋತೀನಿ ಪರ್ವಾಗಿಲ್ಲ ನೋವು ನಾನೇ ತಿಂತೀನಿ सद्य के अब हुशारगत कड़े गमन को ಸರಿ ಫೋನ್ ಇಡ್ಲಾ ನಿಮ್ ವಿಷಯ ಏನು ಅಂತ ಗೊತ್ತಾ ಏನು ಅದೇ ಸರ್ಸು ನಮ್ ಪಕ್ಕದ ಮನೆ ಸರ್ಸು ಅವಳ ಗಂಡನ್ಗೆ ಹುಷಾರ್ ಇರ್ಲಿಲ್ವಂತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ನಂತೆ ಅವಳು ದೇವ್ರಿಗೆ ಹರಕೆ ಹೊತ್ತು ಅವಳ ಗಂಡನ್ನ ಬದುಕಿಸ್ಕೊಂಡ್ಲಂತೆ ಪಾಡ ಕಡೆಕೋದೇ ಇಲ್ಲ ಅಂತ ಹೇಳಿದ್ರಲ್ವಾ ಹೌದು ರೀ ಡಾಕ್ಟ್ರು ಉಳಿಯೋದೇ ಇಲ್ಲ ಅಂತ ಕೈ ಚೆಲ್ ಕೂತ್ಬಿಟ್ಟಿದ್ರಂತೆ ಆದ್ರೆ ಇವಳು ಭಕ್ತಿ ಹರಕೆ ಅವಳ ಗಂಡನ ಜೀವ ಹೌದು ಕಣೆ ಅತ್ತೆ ನೀವ್ ಹೇಳಿದ ನಿಜನಾ ಅದೇ ಈಗ ಹೇಳ್ತಾ ಇದ್ರಲ್ಲ ದೇವ್ರತ್ರ ಏನಾದ್ರು ಹರಕೆ ಕೊಟ್ಕೊಂಡ್ರೆ ಅದು ಆಗುತ್ತಾ ಅನುಮಾನನೇ ಬೇಡಮ್ಮ ಭಗವಂತ ಯಾವತ್ತಿಗೂ ನಂಬುದ್ರನ್ನ ಕೈ ಬಿಟ್ಟಿನ ಭಕ್ತಿಯಿಂದ ಕೈ ಮುಗಿದು ಮನಸ್ನಲ್ಲಿರೋ ಆಸೆ ಆಕಾಂಕ್ಷೆಗಳನ್ನ ಅವನು ಮುಂದಿಟ್ರೆ ಅದಕ್ಕೆ ಅವನು ಅಸ್ತು ಅಂತಾನೆ ಭಕ್ತಿ ಬೇಕು ಅಷ್ಟೇ ಭಕ್ತಿ ತಾನೆ ತೋರ್ಸೋಣ ತೋರ್ಸೋಣ ಅದಕ್ಕೇನಂತೆ ಆ ಮದುವೆ ಏನು ಅಂತ ಹಾಕೆ ಹೊತ್ಕೋಬೇಕು ಅದು ನಿನ್ನಿಷ್ಟ ದೇವ್ರ ಮುಂದೆ ಭಕ್ತಿಯಿಂದ ನಿಂತ್ಕೊಂಡು ನೀನ್ ಅನ್ಕೊಂಡಿದ್ ಕೆಲ್ಸ ಆದ್ರೆ ನಾನೇನಾದ್ರೂ ಕಾಣಿಕೆ ಕೊಡ್ತೀನಿ ಅಂತಾನು ಉಪವಾಸ ಇರ್ತೀನಿ ಅಂತನೋ ಏನಾದ್ರೂ ಹರಕೆ ಹೊರಬಹುದು ಸರಿ ಅತ್ತೆ ಆಯ್ತು ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಮಾವ ಅಯ್ಯೋ ನಾನು ನೋಡಿದ್ರೆ ಈ ಟೆನ್ಶನ್ ಅಲ್ಲಿ ಒದಾಡ್ ಸಾಯ್ತಾ ಇದ್ದೀನಿ ಇವ್ಳು ನೋಡಿದ್ರೆ ಪದ ಪದೇ ಕಾಲ್ ಮಾಡಿ ಹಿಂಸೆ ಕೊಡ್ತಾ ಇದ್ದಾಳೆ ಹಲೋ ಹೇಳಿ ಮೇಡಮ್ ನಾನೇನ್ ಹೇಳೋದು ಎಲ್ಲ ನೀನ್ ಹೇಳ್ಬೇಕು ಏನಾಗ್ತಿದೆ ಅಲ್ಲಿ ಮುದುಕ ಸತ್ನ ಅಯ್ಯೋ ಇಲ್ಲ ಮೇಡಮ್ ಡಾಕ್ಟರ್ ನನ್ ಮಗ ಆಸೆ ತೋರಿಸಿ ಮೋಸ ಮಾಡ್ಬಿಟ ಅಂದ್ರೆ ನಮ್ ಮಾವ ಬದುಕ್ ಬಿಟ್ರು ಏ ನಾನ್ ನಿನಗೇನ್ ಹೇಳಿದ್ದೆ ಇನ್ ಕೇಸ್ ಅವನ್ ಬದುಕಿದ್ರೆ ನೀನೇ ಹೋಗವನ್ನ ಸಾಯಿಸು ಅಂತ ಹೇಳಿದ್ದೆ ಏನ್ ಮೇಡಮ್ ನೀವು ಇಲ್ವೇನ ಸಾಯಿಸು ಅನ್ನೋ ತರ ಹೇಳ್ತಾ ಇದೀರಲ್ಲ ಕೊಲೆ ಮಾಡೋದು ಅಂದ್ರೆ ಏನು ಅಷ್ಟೊಂದ್ ಈಸಿ ಕೆಲ್ಸನಾ ಈಸಿ ಅಂತ ಯಾರ್ ಹೇಳಿದ್ದು ನನ್ಗೂ ಗೊತ್ತಿದೆ ಕೊಲ್ಲೋದು ತುಂಬಾ ಕಷ್ಟ ಅಂತ ಅದಕ್ಕೆ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಅಲ್ಲ ಮೇಡಮ್ ದುಡ್ಡು ಕೊಟ್ಟ ತಕ್ಷಣ ಧೈರ್ಯ ಒಳ್ಳೆ ಒಂದು ಕೋಟಿ ಸಾಲಲ್ವಾ ಬೇಕಿದ್ರೆ ಎರಡು ಕೋಟಿ ಕೊಡ್ತೀನಿ ಕೋಟಿನ ಹೌದು ಕೆಲಸ ಆಗಿದ ತಕ್ಷಣ ಎರಡು ಕೋಟಿ ಟೇಬಲ್ ಮೇಲೆ ಕ್ಯಾಶ್ ಬಟ್ ನಾನ್ ಹೇಳಿ ಕೆಲಸ ಮುಗಿಬೇಕು ಏನ್ ಹೇಳ್ತೀಯಾ ಏನ್ ಹೇಳ್ಲಿ ಮೇಡಂ ದುಡ್ಡಿನ ಮೇಲೆ ಆಸೆನೂ ಬರ್ತಾ ಇದೆ ಶಿ ಕಡ ಸೈನೂ ಬರ್ತಾ ಇಲ್ಲ ಸಾಯ್ತು ಅಂದ್ರೆ ನೀನೇ ಹೆದ್ರಿಕೊಂಡ್ರೆ ಸಾಯ್ತಾ ಇದ್ದೀಯಲ್ಲ ಯೋಚ್ನೆ ಮಾಡು ಎರಡು ಕೋಟಿ ಇದಕ್ಕೆ ದೇವ್ರ್ ಸಪೋರ್ಟ್ ಕೂಡ ಇದೆ ನಾನ್ ದೇವ್ರ ಹತ್ರ ಅವ್ನ್ ಸಾಯ್ಲಿಂತ ಹರಕೆ ಹೊತ್ಕೊಂಡಿದೀನಿ ಜೊತೆಗೆ ಪ್ರಯತ್ನ ಪಡುವಂತ ದೊಡ್ಡವರು ಹೇಳಿದಾರೆ ಸೊ ನಿನ್ನ ಮೂಲಕ ನನ್ನ ಈ ಪ್ರಯತ್ನ ನಿನ್ನ ಪ್ರಯತ್ನಕ್ಕೆ ನಾನ್ ಕೊಡ್ತಿರೋ ಬೆಲೆ ಗಂಡ ಹೆಂಡತಿ ಇಬ್ರು ರಾಯಲ್ ಆಗಿ ರಾಜ ರಾಣಿ ತರ ಇರ್ಬೋದು ಯಾವತ್ತಾದ್ರೂ ನೀನು ಎರಡ್ ಕೋಟಿ ನೋಡಿದ್ಯಾ ಪ್ರಾಣಿಗೂ ಇಲ್ಲ ಮೇಡಮ್ ಮತ್ತ ದುಡ್ಡು ನಿನ್ ಕೈಗೆ ಬಂದ್ ಸೇರ್ತಾ ಇದೆ ಅನ್ಬೇಕಾದ್ರೆ ಇಂಥ ಸಮಯದಲ್ಲೂ ಇದ್ಯಾ ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ ವೈಶಾಖ ಕೋಟಿ ದುಡ್ಡು ಬಂದು ನಿನ್ ಕೈ ಸೇರ್ತಾ ಇದೆ ಅಲ್ಲಿ ಹೆಣ ಬಿತ್ತ ತಕ್ಷಣ ಹಣ ಬಂದು ನಿನ್ ಕೈಗೆ ಸೇರು ಹೇಳು ಮಾಡ್ತೀಯ ತಾನೆ ಅದು ಯೋಚನೆ ಮಾಡಿ ಹೇಳ್ತೀನಿ ಮೇಡಮ್ ಮಾಡು ಮಾಡು ಚೆನ್ನಾಗಿ ಯೋಚನೆ ಮಾಡು ಕೊಲೆ ಮಾಡು ಗಟ್ಟಿ ಬಾ ನೋಡಿದ್ರೆ ಕೋಟಿ ಅಂತಾಳೆ ಸಾಯಿಸು ಅಂತಾಳೆ ಒಂದ್ ಕಡೆ ಆಸೆ ಇನ್ನೊಂದ್ ಕಡೆ ಭಯ ಎರಡು ಒಟ್ಟು ಒಟ್ಟಿಗೆ ಆಗ್ತಿದ್ಯಲ್ಲಪ್ಪ ಅಣ್ಣ ಅಣ್ಣ ಫೋನ್ ಮಾಡಿದ್ರು ಅಜ್ಜಿ ಜೊತೆ ಸೇಫಾಗಿ ರೀಚ್ ಆಗಿದ್ದಾರೆ ನನಗೆ ಬೇಡಮ್ಮ ಯಾಕಮ್ಮ ಅವ್ರ ಮುಖ ನೋಡೋವರೆಗೂ ನನ್ ಗಂಟ್ಲಲ್ಲಿ ಒಂದ್ ತುತ್ತನ್ನೂ ಇಳಿಯಲ್ಲಪ್ಪ ಈಗ ಇನ್ನೇನ್ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ವಾ ನೀನ್ ಈ ತರ ಮುಖ ಗಂಟ್ ಇಟ್ಕೊಂಡು ಕೂತಿದ್ರೆ ಅವ್ರು ಬಂದಾಗ ಅವ್ರಿಗೆ ಬೇಜಾರಾಗಲ್ವಾ ನೀನ್ ನೋಡಿದಾಗ ನೀವು ಕೊಡಿ ನಾನು ತಿನ್ನಿಸ್ ನನಗ್ ಬೇಡಪ್ಪ ತಿನ್ನುಮ್ಮ ಏನಾಗಲ್ಲ ದೀಪಾ ಯಾರ್ಯಾರ ಕೈಯಿಂದ ಊಟ ಬಡಿಸಿದ್ರೆ ನಾನ್ ತಿನ್ನೋದಿಲ್ಲ ಅಂತ ಹೇಳ ಅವಳಿಗೆ ಕುತ್ಕೊಳ್ಳಿ ನೀವು ತಿನ್ನಿ ಅಕ್ಕೇ ಯಾರೋ ಏನೋ ಹೇಳಿದ್ರು ಅಂತ ನೀವು ಊಟ ಬಿಡದ್ ಬೇಡ ಊಟ ಹಾಕೊಂಡ್ ಬನ್ನಿ ಇಲ್ಲ ಶ್ರುತಿ ಯಾರ್ ಮೇಲೂ ಬೇಜಾರ್ ಮಾಡ್ಕೊಂಡಿಲ್ಲ ನಾನು ಇವತ್ತಿಂದ ಮೂರ್ ದಿನ ಉಪವಾಸ ಆಗ್ತಿತ್ತು ನಿನ್ನ ಮುಖ ಡೋಡದ ಮೇಲೆ ಎಲ್ಲ ಕಡಿಮೆ ಆಯ್ತು ಯಾಕೆ ಕಳ್ತಾ ಇತ್ತು ಯಾ ಅಂತ

ಜೇ ಬೇರೆ ನನ್ನ ಅಕೌಂಟ್ ಫ್ರೀಜ್ ಮಾಡಿಸಿದಾನೆ ಅವಳು ಇನ್ನೇ ನಾರಾಯಣ ಕೊಂದು ಕೆಲಸ ಮುಗಿಸ್ಬಿಡ್ತಾಳೆ ನಿನ್ನೆ ಹೇಗೋ ಸ್ಮಾಲ್ ಅಮೌಂಟ್ ಆ ಫಂಕ್ಷನ್ ನಿಲ್ಸೋದಿಕ್ಕೆ ಸರಿ ಮಾಡಿದೆ ಈಗ ಎರಡು ಕೋಟಿ ಎರಡು ಕೋಟಿ ನಾನು ಎಲ್ಲಿಂದ ಹೊಂದಿಸ್ಲಿ ಎಸ್ ಹಲೋ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು ಏನು ಹೇಳಿ ಮೇಡಮ್ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ವಾಟ್ ನಿಮಗೆ ದುಡ್ಡ ನಿಮಗೆ ಏನು ಮೇಡಮ್ ಅಂತ ದುಡ್ಡಿನ ಸಮಸ್ಯೆ ನೋ 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 ದುಡ್ಡಿನ ಸಮಸ್ಯೆ ಏನಿಲ್ಲ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ ನನ್ನ ಗಂಡ ಬೇರೆ ಔಟ್ ಆಫ್ ಕಂಟ್ರಿ ಸೊ ಐ ನೀಡ್ ಮನಿ ಅಷ್ಟೇ ತಾನೇ ಜೈಶಂಕರ್ ಸಾರು ನನಗೆ ಎಷ್ಟು ಸಲ ದುಡ್ಡು ಕೊಟ್ಟಿದ್ದಾರೆ ಹೇಳಿ ಮೇಡಂ ಎಷ್ಟು ಬೇಕಾಗಿತ್ತು ತುಂಬಾ ಏನ್ ಬೇಡ ಜಸ್ಟ್ ಟೂ ಕ್ರೋರ್ಸ್ ಆದ್ರೆ ನನ್ಗೆ ಟೂ ತ್ರೀ ಅವರ್ಸ್ ಅಲ್ಲಿ ಬೇಕು ಓಕೆ ಮೇಡಂ ಡನ್ ಕಳ್ಸ್ಕೊಡ್ತೀನಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ ವೇಟ್ ವೇಟ್ ನಾನು ಹೇಳಿದ್ನಲ್ಲ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ ಅಂತ ನನಗೆ ಕ್ಯಾಶ್ ಬೇಕು ಕ್ಯಾಶಾ ಓಕೆ ನಾನು ಅರೇಂಜ್ ಮಾಡ್ತೀನಿ ಯು ಆ ಕಡೆ ಕೆಲಸ ಆಗ್ತಾ ಇದೆ ಈ ಕಡೆ ಹಣ ಅರೇಂಜ್ ಆಗ್ತಾ ಇದೆ ಆ ಮುದುಕನ್ ಹೆಣ ಸ್ಮಶಾನದ ಕಡೆಗೆ ನನ್ನ ಹಣ ವೈಶಾಖನ್ ಕೈಗೆ ನನ್ನ ಮಗಳು ನನ್ನ ಮನೆ ಬಾಗ್ಲಿಕ್ಕೆ ಮೇಡಂ ನೋಡಿ ತಲೆ ಕೆಡಿಸ್ಕೊಬೇಡಿ ಸಮಾಧಾನ ಮಾಡ್ಕೊಡಿ ಇಲ್ಲ ಅಮ್ಮತ್ ಸರಿ ನನ್ಗ್ ಯಾವ್ ಬೇಜಾರು ಇಲ್ಲ ಆರಾಮ ಆಗಿದ್ದೀನಿ ಬೇಜಾರ್ ನಿಮ್ ಮುಖದಲ್ಲೇ ಕಾಣ್ತಾ ಇದೆ ಅಮ್ಮತ್ ಸರಿ ನೋಡಿ ಅಪ್ಪಂಗೆ ನಿಮ್ಮೇಲಿರೋ ಕೋಪ ಹೋಗಿಲ್ಲ ಮೇಡಂ ಅದಕ್ಕೆ ನಿಮ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಹೇಳಿದಾರಷ್ಟೇ ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗುತ್ತೆ ಅವ್ರ್ ನಿಮ್ಮ ಸೊಸೆ ಅಂತ ಒಪ್ಕೊತಾರೆ ಅಪ್ಪ ಮಾತಾಡೋದಕ್ ನೀವ್ ತಲೆಗೆಡ್ಸ್ಕೊಬಿಡಿ ಆಯ್ತಾ ಸರಿ ನನ್ ಬೇಜಾರ್ ಮಾಡ್ಕೊಳ್ತಿಲ್ಲ ಮಾವನ್ ಜಕ್ತಲ್ ಬೇರೆ ಯಾರೇ ಇದ್ರು ಹಾಗೆ ಮಾಡಿರೋರು ಹಾಗೆ ನೋಡಿದ್ರೆ ನಾನು ಮಾಡಿರೋ ತಪ್ಪಿಗೆ ಅವರು ನನ್ ಬಾರಿಸ್ಬೇಕಿತ್ತು ಅವ್ರಿಗ ಅಧಿಕಾರ ಇದೆ ನನಗೆ ಹೇಗ್ಲು ಮಾವ ಬಂದೇನ್ ಅಂತಾರೋ ಹುಷಾರಾದ್ಮೇಲೆ ಬಂದ್ ಏನ್ ಶಿಕ್ಷೆ ಕೊಡ್ತಾರೋ ಅನ್ನೋ ಆತಂಕ ಇಲ್ಲ ನಾನ್ ತಪ್ಪು ಮಾಡಿದೀನಿ ಶಿಕ್ಷೆ ಅನ್ಭವ್ಸೋದಕ್ಕೆ ನಾನ್ ರೆಡಿ ಐತಿ ಮನೆಯಿಂದ ಆಚೆ ಹೋಗುತ್ತ ಮಾತ್ರ ಹೇಳ್ದೈತಿ

ಇದು ಸಹಜವಾದ ಸಾವು ಅಂತ ಹೇಳಿದ್ರೆ ನನ್ ನಡ್ಕೋನು ಸಹಜವಾಗಿ ನಿಂತ ಗುತ್ತ ಈಗ ತಾನೇ ಅಪ್ಪ ಹುಷಾರಾದ್ರು ಅಂತ ಹೇಳಿ ರಿಲ್ಯಾಕ್ಸ್ ಆಗಿದ್ವಿ ಈಗ ನೋಡಿದ್ರೆ ಆ ನರ್ಸ್ ಬಂದು ಕಿರ್ಚ್ಕೊಂಡ್ ಓಡೋದ್ರು ಯಾಕೋ ತುಂಬಾ ಭಯ ಆಗ್ತದೆ ಹೋಗಿ ನಾವು ಡ್ರಾಮಾ ಶೋ ಮಾಡ್ಕೊಳ ಏನಾಯ್ತು ಮಾವನ್ಗೆ ನರ್ಸು ಮಾವ ಸತ್ತೆ ಹೋದ್ರನ್ನ ಕಿರ್ಚ್ಕೊಂಡ್ಲು ದಯವಿಟ್ಟು ಸುಮ್ನಿರಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ಅಷ್ಟೇ ದಯವಿಟ್ಟು ಏನೇನೋ ಮಾತಾಡ್ಬೇಡಿ ಅಯ್ಯೋ ನಿಮ್ಗೆ ಯಾಕ ನನ್ ಟೆನ್ಷನ್ ಅರ್ಥ ಆಗ್ತಿಲ್ಲ ಮಾವ ಬದಕ್ ಬಿಟ್ಟಲ್ಲ ಅಂತ ನಾನು ಖುಷಿ ಆಗಿದ್ದೀನಿ ಈಗ ಇನ್ನೇನ್ ಕೆಟ್ಟ ಸುದ್ದಿ ಬರುತ್ತೋ ಏನೋ ದೇವ್ರೆ ಅದ್ಕೆ ನೀವೇನಕ್ಕೆ ಅಪಶಕ್ತ ನೋಡಿತಾ ಇದ್ದೀರಾ ಅಪ್ಪಂಗೆ ಏನು ಆಗಲ್ಲ ಹುಷಾರಾಗ್ತಾರೆ ನೀವ್ ಸುಮ್ನೆ ಇರಿ ಹ್ಮ್ ಏನು ಆಗಿಲ್ಲ ಅಂತ ಕಾಯ್ತಾ ಇರಿ ಈಗ ಡಾಕ್ಟರ್ ಬಂದು ನಿಮ್ಮಪ್ಪ ಸತ್ತ ಅಂತ ಹೇಳ್ತಾರೆ ಅತ್ತೆ ಮಾವ ಅತ್ತೆ ಸ್ವೀಟ್ ತಗೊಳ್ಳಿ ಮುಖ ಮುಖ ನೋಡ್ತಾ ಇದ್ದೀರಾ ಸ್ವೀಟ್ ತಗೊಳ್ಳಿ ಏನಮ್ಮ ಸ್ವೀಟ್ ಎಲ್ಲ ಕೊಡ್ತಾ ಇದೀಯಾ ಏನಾದ್ರೂ ವಿಶೇಷನ ಅದೇ ನೀವ್ ಹೇಳಿದ ಹಾಗೆ ದೇವ್ರ ಹತ್ರ ಹರಕೆ ಕಟ್ಕೊಂಡೆ ಭಕ್ತಿಯಿಂದ ಬೇಡ್ಕೊಂಡೆ ಆದ್ರೆ ನಿಮ್ ದೇವ್ರ ಮೋಸ ಮಾಡಿಲ್ಲ ನನ್ನ ಆಸೆ ಈಡೇರಿಸ್ಬಿಟ್ಟ ಹೌದಾ ತುಂಬಾ ಖುಷಿ ಆಯ್ತಮ್ಮ ತಗೊಳ್ಳಿ ಆಕ್ಚುಲಿ ನಿಮ್ಮಿಬ್ರಿಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕಮ್ಮ ಎಲ್ಲ ಕೆಪಾಸಿಟಿ ಇದ್ದು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ನೀವು ದೇವ್ರ ಮೊರೆ ಹೋಗು ಅಂತ ಹೇಳಿದಕ್ಕೆ ಎಲ್ಲ ಸಾಧ್ಯ ಆಯ್ತು ಇರ್ಲಿ ಬಿಡಮ್ಮ ನೀನ್ ಮಾಡೋ ಎಲ್ಲಾ ಒಳ್ಳೆ ಕೆಲಸಗಳಿಗೂ ನಮ್ ಸಪೋರ್ಟ್ ಇದ್ದೇ ಇರುತ್ತೆ ಇಲ್ಲ ತಾನೆ ತೊಂದರೆ ಅನಿಸ್ಕೊಂಡು ಸತ್ತ ಇನ್ನೇನೇ ಇದ್ರು ಹೆಣನ ಸಮಾಧಿ ಮಾಡ್ತಾರ ಅಥವಾ ಚಿತ್ತೆ ಮೇಲೆ ಸುಡ್ತಾರ ಅಂತ ಗೊತ್ತಿಲ್ಲ ಐ ಮೀನ್ ತೊಂದರೆಗಳು ಸತ್ ಹೋಯ್ತು ಅಂತ ಅಂದ್ರೆ ದೂರ ಆಯ್ತು ಅಂತ ಅರ್ಥ ಮತ್ತೇನೋ ಹೆಣ ಅಂದಾಗಿತ್ತು ಚಿಂತೆ ಅನ್ನೋದು ಹೆಣ ಇದ್ದಾಗೆ ಅದನ್ನ ಹೋರೋದಕ್ಕೆ ಬೇರೆ ಜನ ಇದ್ದಾರೆ ಬಿಡಿ ನಾನಂತೂ ಇಣ್ಮೇಲಿ ಆರಾಮಾಗಿರ್ತೀನಿ ಖುಷಿ ಖುಷಿಯಾಗಿರ್ತೇನೆ ಅಯ್ಯೋ ಏನಕ್ಕಾ ಇದು ಡಾಕ್ಟ್ರು ಹೊರ್ಗಡೆ ಬರಲೇ ಇಲ್ಲ ಸಾರಿ ಅಂತಾನೂ ಹೇಳಿಲ್ಲ ಈ ಸತಿ ಬರೀ ಸಾರಿಗೆ ಖುಷಿ ಪಡಲ್ಲ ಕಡೆ ನೋ ಮೋರ್ ಅನ್ನೋವರೆಗೂ ಕಾಯ್ತೀನಿ ಅಕ್ಕ ಅಕ್ಕ ಡಾಕ್ಶು ಡಾಕ್ಟರ್ ಅಪ್ಪನ್ ಏನಾಯ್ತು ಡಾಕ್ಟರ್ ಡಾಕ್ಟರ್ ದಯವಿಟ್ಟು ಹೇಳಿ ಏನಾಗಿದೆ ನಮ್ಮ ಯಜಮಾನ್ರಿಗೆ ಹಾಗೆ ಒಳಗಡೆ ಕಿರ್ಸ್ಕೊಂಡು ಹೋದ್ರು ಅಯ್ಯಯ್ಯೋ ಈ ನನ್ ಮಗ ಬೇರೆ ಬಿಲ್ಡಪ್ ಕೊಡ್ತಿದ್ದಾನಲ್ಲಪ್ಪ ಬೇಗ ಸತ್ತದ್ರು ಅಂತ ಹೇಳು ನೀವೆಲ್ಲ ಒಳಗಡೆ ಹೋಗಿ ನೋಡಿ ಅಂತ ಹೇಳಿದ್ದೆ ಅವ್ರಿಗೆ ಆಘಾತ ಆಗೋ ರೀತಿ ಮಾತಾಡಿ ಅಂತ ನಾನು ಹೇಳಿದ್ನ ಅಲ್ಲ ರೀ ಅವರು ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟು ಅವ್ರ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರದು ಪರಿಜ್ಞಾನ ಬೇಡವಾ ನಿಮಗೆ ದೇವ್ರೆ ದೇವ್ರೆ ಮನೆ ಒಳಗಡೆ ಹೋಗಕ್ಕೆ ಭಯ ಆಗ್ತಿದೆಯಲ್ಲಪ್ಪ ಮೊದ್ಕೊಂಡ್ ಮುಂದೆ ಹೋದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾನೋ ಏನೋ ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕಮ್ಮ ಅಪ್ಪ ಒಂದ್ಸಕ್ ಮಲ್ಕೊಳ್ಳಿ ಅಲ್ಲ ಕಣ ಅವ್ರ ಏನು ತಿಂದೇ ಇಲ್ಲ ಬರೀ ಗ್ಲುಕೋಸ್ ಆಗೋಯ್ತು ಅವ್ರಿಗೇನಾದ್ರೂ ತಿನ್ನಿಸ್ತೀನಿ ಚಾರು ಮಾತ್ರೆ ಕೊಡಮ್ಮ ನಿಮ್ಮ ಅವನಿಗೆ ನಾನು ಕೊಡ್ತೀನಿ ಅತ್ತಮ್ಮ ತಿಂದಾದ ತಕ್ಷಣ ನಾನೇ ಬಂದು ಯಾವ ಟ್ಯಾಬ್ಲೆಟ್ ಯಾವ ಟೈಮ್ ಕೊಡ್ಬೇಕು ಕೊಡ್ತೇನೆ ಟ್ಯಾಬ್ಲೆಟ್ಸ್ ಎಲ್ಲ ನನ್ನ ಜೊತೆನೇ ಇರ್ಲಿ ಸರಿ ಸರಿ ನೀವು ಊಟ ಮಾಡಿಸಿ ನಾನು ಹಾಸಿಗೆ ರೆಡಿ ಮಾಡ್ತೇನೆ ಅವ್ರ ಸರಿ ಕಣ್ಣ ನೋಡಿ ನೋಡಿ ಒಂದ್ ನಿಮಿಷ ನಮ್ಮ ಮನೆಗೆ ಬಂದ್ವಿ ರೀ ಬಂದ್ವಿ ನೀವ್ ಹೇಳದ್ರಲ್ಲ ವಾಪಸ್ ಬರ್ತೀರಿ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡ್ ಬಂದ್ಬಿಟ್ವಿ ಆಗಲ್ಲ ರೀ ನಿಮ್ಗೆ ಏನು ಆಗಲ್ಲ ನಾನು ನಾನು ನಿಮ್ ಜೊತೆಲಿರ್ತೀನ್ರಿ ಸರಿ ನೀವ್ರಲ್ಲ ಜಾನಕಿ ಅಂತ ಹೋಗ್ರಿ ಒಂದ್ಸರಿ ಕರಿ ಜಾನಕಿ ಅಂತನೇ ಖುಷಿ ಆಗತ್ತೆ ರೀ ನನ್ನ ಕರಿಲ್ವಾ ಜಾನಕಿ ಅಂತ ಎಷ್ಟು ಸಂತೋಷ ಆಗ್ತಿದೆ ಗೊತ್ತ ತುಂಬಾ ಹೆತ್ರಿಕ್ ಹೋಗ್ಬಿಟ್ಟಿದ್ದಾರೆ ಇವಾಗ ನನ್ಗೆ ಖುಷಿ ಆಗ್ತಾ ಇದೆ ನಿಮ್ಗೆ ಏನು ಆಗದ ರೀ ಏನು ಆಗಿ ನೀವ್ ಚೆನ್ನಾಗ್ ಆಗ್ತೀರಾ ತಾನ್ ನಿಮ್ ಜೊತೆ ಇದ್ದೀನಿ ಚೀಚು ಕೈ ಏನು ನಾನು ಹೀಗೆ ರಿಯಾಕ್ಟ್ ಮಾಡ್ತಿದ್ದಾನ ಅಲ್ಲ ಮನೆಯವರೆಲ್ಲ ಇದನ್ನ ಗಮನಿಸ್ಬಿಟ್ರೆ நான் சத்தேன். நான் மரையே தக்ஷனே. முத்கா நார்மலைக் பிட்டா. ಶಿಶು ಹೋಗಿತ್ತು ನನ್ನ ಕತೆ ಪೂರ್ತಿ ಸಾಯ್ದೆ ಬರ್ದ ಸತ್ತು ಈಗ ಹೆದರ್ಸಿ ನನ್ನನ್ನು ನಾನು ಸಾಯಿಸ್ತಿದ್ದಾನೆ ಮೇಡಮ್ ನಿನ್ನೆಯಿಂದ ನೀವೇನು ಊಟ ಮಾಡಿಲ್ಲ ಹೆಂಗಿರೋ ಮನೆಗೆ ಬಂದ್ವಲ್ಲ ಬನ್ನಿ ಊಟ ಮಾಡಿ ನಾನು ಹರ್ಕೆ ಮುಗ್ದಿಲ್ಲ ರಾಮಾಚಾರಿ ನಾನು ಹರಕೆ ಒತ್ತಿರೋದು ಮೂರು ದಿನ ಉಪವಾಸ ಮಾಡ್ತೀನಿ ಅಂತ ಇವತ್ತು ಇವತ್ತಿನ್ನು ಎರಡನೇ ದಿನ ಅದು ಮುಗಿಯೋವರೆಗೂ ನಾನು ಏನೂ ತಿನ್ನಲ್ಲ ಮೇಡಮ್ ಕಷ್ಟ ಆಗುತ್ತೆ ಸುಮ್ಮನೆ ಹುಡುಗಾಟ ಆಡ್ಬೇಡಿ ನನ್ನ ಮಾತು ಕೇಳಿ ಗಪ್ಪಂಗೆ ಹೆಂಗಿರೋ ಏನೋ ಆಗಿಲ್ಲ ಅಲ್ವಾ ಹಾಗಂತ ಕಷ್ಟದಲ್ಲಿ ಗೊತ್ತ ಹರಕೆನ ಬಗು ಈಡೇರಿಸಿದ ತಕ್ಷಣ ಮರ್ತು ಬಿಡಕ್ಕಾಗತ್ತಾ ಹರಕೆ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳು ಗೊತ್ತು ಮೇಡಮ್ ಆದರೆ ನೋಡಿ ನೀವು ಇಷ್ಟಕ್ಕೂ ಆಸ್ತಿ ಕೊಡು ಅಂತಸ್ ಕೊಡು ಅಂತ ಹರಕೆ ಹೊತ್ಕೊಂಡಿಲ್ಲ ಒಂದು ಜೀವ ಉಳ್ಸಕ್ ಹರಕೆ ಹೊತ್ಕೊಂಡಿದ್ದೀರಾ ಹಾಗೆ ಅಂತ ನಿಮಗೆ ನೀವು ತೊಂದರೆ ಮಾಡ್ಕೊಂಡು ಹರಕೆ ತೀರ್ಸು ಅಂತ ಆ ಭಗವಂತ ಹೇಳಲ್ಲ ಕ್ಷಮಿಸ್ತಾನ ಮೇಡಮ್ ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ ರಮ್ಮ ನಾನಂತೂ ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ ನಾಳೆ ಮೂರು ದಿನದ ಉಪವಾಸ ಮುಗಿದ್ಮೇಲೆ ದೇವರಾಯನ್ ದುರ್ಗದಲ್ಲಿ ಮಂಡಿ ಕಾಲಲ್ಲಿ ಮೆಟ್ಲು ಹತ್ಬೇಕು ಆಮೇಲೆ ಓಡ್ ಸೇವೆ ಮಾಡ್ತೀನಿ ಅಂತಾನು ಹೇಳಿದೀನಿ ಅದನ್ನು ಮಾಡಬೇಕು ಅದೆಲ್ಲ ಆಗೋವರೆಗೂ ಒಂದೇ ಒಂದು ತುತ್ತು ಕೂಡ ತಿನ್ನಲ್ಲ ರಮಾಚಾರಿ ರೀ ಎಷ್ಟು ಹಠ ಮಾಡಿದ್ರು ರೀ ನೀವು ಹಠ ಒಳ್ಳೇದಕ್ಕಿದ್ರೆ ಒಳ್ಳೇದು ಅಂತ ನೀನೇ ಹೇಳ್ತಿದ್ದಲ್ಲ ಇದು ನನಗೂ ದೇವರಿಗೂ ಆಗಿರೋ ಮಾತುಕತೆ ಪ್ಲೀಸ್ ನೀನು ಬೇಡ ಅಂತ ಹೇಳಬೇಡ ಸರಿ ಆಯ್ತು ನಿಮ್ಮದು ಹೆರಿಯ ನನ್ನ ಮತ್ತೆ ಬೇಡ ಬೇಡ ಅಂತ ಹೇಳಿ ನಿಮ್ಮ ಆತ್ಮಸ್ಥೈರ್ಯನ ಕುಗ್ಸೋದು ಥ್ಯಾಂಕ್ಸ್ ರಮಾಚಾರಿ ಹಾಂ ಬಾ ನಿನಗೆ ಊಟ ಹಾಕ್ಕೊಡ್ತೀನಿ ಏನು ತಿಂದಿಲ್ಲ ಇಲ್ಲ ಮೇಡಮ್ ಗಂಟೆ ಬಿಟ್ಟು ನೀವು ಹೋಗಿರಿ ಯಾಕೆ ಬೇಜಾರ ಇಲ್ಲ ಮೇಡಮ್ ಅದು ಆಫೀಸ್ಗೆ ಒಂದೇ ಒಂದು ದಿವಸ ಲೀವ್ ಕೇಳಿದ್ದೆ ಅಪ್ಪನ್ ವಿಷಯಕ್ಕೆ ಅಲ್ಲಿ ಬೇರೆ ಏನು ಪೆಂಡಿಂಗ್ ವರ್ಕ್ ಬಂದಿದೆ ಗೊತ್ತಿಲ್ಲ ನಾನು ಸ್ವಲ್ಪ ಮೇಲ್ಗಳು ಚೆಕ್ ಬರ್ತೀನಿ